ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಸ್ಫಟಿಕಪುರಿ ಶ್ರೀ ಕ್ಷೇತ್ರ ಪ್ರಾರ್ಥನಾ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ಫಟಿಕಪುರಿ ಶ್ರೀ ನಂಜಾವಧೂತ ಸ್ವಾಮೀಜಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಕೆಂಪೇಗೌಡರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೊಸಮನೆ ರಂಗನಾಥ್, ಗೌರವ ಅಧ್ಯಕ್ಷ ಶಿವಾನಂದ್, ಉಪಾಧ್ಯಕ್ಷರಾದ ಹನುಮಂತೇಗೌಡ, ಸದಸ್ಯರುಗಳು ಮತ್ತು ಷೇರುದಾರರು ಉಪಸ್ಥಿತರಿದ್ದರು. ಸದಸ್ಯರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುಖಂಡರಾದ ನಿರ್ದೇಶಕರೇ, ಸದಸ್ಯರೇ,
ವತಿಯಿಂದ, ಜೊತೆಗೆ ಸರ್ವ ಸದಸ್ಯರ ಸಭೆ. ಕೆಂಪೇಗೌಡರು ನಮ್ಮೆಲ್ರಿಗೂ ತಿಳಿದಿರುವಂತೆ ಸಮಾನತೆಗಾಗಿ ಅಸ್ಪೃಶ್ಯರ ಧ್ವನಿಯಾಗಿ ಅವರ ಏಳಿಗೆಗಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟು ರಾಜ್ಯಭಾರವನ್ನು ನಡೆಸಿದಂಥ. ನನ್ನ ಮನೆಯಲ್ಲೂ ಓದ್ತಾ ಇದ್ದೆ, ಜನಗಳಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗೋದಿಲ್ಲ ಹಾಗೆ ಅಂತೇಳಿ. ಅವತ್ತಿನ ಮಹಾರಾಜರು ಬಹುಶಃ ಮೈಸೂರಿನ ಆಳ್ವಿಕೆಯಲ್ಲಿ ಅಂತ ಕಾಣ್ತದೆ, ಅಥವಾ ಅದರಕ್ಕಿನ ಹಿಂದಿನ ಆಳ್ವಿಕೆ ಅಂತೇಳಿ ಕಾಣ್ತದೆ. ಯಾರಿಗೆ ಕಂದಾಯ ಕಟ್ಟಲಿಕ್ಕೆ ಆಗೋದಿಲ್ಲ ಅವರನ್ನು ನಾವು ಜೈಲಿಗೆ ಹಾಕ್ತೇವೆ ಹಾಗೆ ಅಂತೇಳಿ ಆದೇಶ ಹೊರಡಿಸ್ತಾರೆ. ಆಗ ಆ ಪಾಳೆಪಟ್ಟಿನ ಪಾಳೆಗಾರರಾಗಿದ್ದಂಥ ಕೆಂಪೇಗೌಡರು, ಈ ಭಾಗದ ಜನಗಳಿಗೆ ಯಾವುದೇ ತೊಂದರೆ ಕೊಡಬೇಡಿ, ನನ್ನೆಲ್ಲ ಜಮೀನುಗಳು ನೀವು ಅಡ ಇಟ್ಕೊಳ್ಳಿ, ನಾನು ಟ್ಯಾಕ್ಸ್ ತೀರಿಸೋವರೆಗೂ ನನ್ನನ್ನು ಜೈಲಿಗೆ ಹಾಕಿ ಹಾಗೆ ಅಂತೇಳಿ 5 ವರ್ಷಗಳ ಕಾಲ ಜನಗಳಿಗಾಗಿ ಜೈಲಲ್ಲಿತ್ತು. ಅಲ್ಲಿಂದಲೇ ತಮ್ಮ ರಾಜ್ಯಾಡಳಿತವನ್ನು ನಡೆಸಿದಂಥವು. ಬಹುಶಃ ಇದು ರಾಜ್ಯದಲ್ಲೇ ಒಬ್ಬ ರಾಜ ಜನಗಳಿಗಾಗಿ 5 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ್ದು ಕೂಡ ನಮ್ಮ ಮುಂದೆ ಪ್ರಸ್ತುತರಾಗಿರ್ತಾರೆ ಹಾಗೆ ಅಂತ ಹೇಳಿದ್ರೆ, ಅವರು ಕಂಡಂಥ ಕನಸು, ಅವರು ತಮ್ಮ ಆಳ್ವಿಕೆಯಲ್ಲಿ ಮಾಡಿದಂಥ ನಿರ್ಧಾರಗಳು, ತೆಗೆದುಕೊಂಡಂಥ ನಿರ್ಧಾರಗಳು, ಅವು ಇವತ್ತಿಗೂ ಕೂಡ ಜನಮನ್ನಣೆಯನ್ನು, ಜನರ ವಿಶ್ವಾಸವನ್ನು, ಗೌರವವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಯಾವುದೇ ಸರ್ಕಾರಗಳು ಕೇವಲ ಅವರ ದಿನಾಚರಣೆಯನ್ನು ಆಚರಣೆ ಮಾಡೋದಷ್ಟೇ ಆಗಬಾರ್ದು. ಅವರ ಕನಸುಗಳೇನಿದ್ದಾವೆ, ಅವರ ಯೋಜನೆಗಳೇನಿದ್ದಾವೆ, ಅವರ ದೃಷ್ಟಿಕೋನ ಏನಿದೆ, ಅದನ್ನು ಇವತ್ತಿನ ಪರಂಪರೆಗೆ, ಇವತ್ತಿನ ದಿನಮಾನಗಳಿಗೆ ಹತ್ರ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ ಅನ್ನುವಂಥ ಮಾತನ್ನು, ಆ ಬದ್ಧತೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇವತ್ತೆಲ್ಲ ಸಣ್ಣ ಮಟ್ಟದಲ್ಲಿ ಶುರುವಾದಂಥ ಕೆನರಾ ಬ್ಯಾಂಕ್ಗಳು, ವಿಜಯ ಬ್ಯಾಂಕ್ಗಳು ಎಲ್ಲ ಸಣ್ಣ ಮಟ್ಟದಲ್ಲಿ ನಿಮ್ಮ ಥರನೇ ಶುರುವಾದಂಥವು, ಇವತ್ತು ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿ ದೇಶ ಮಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದಾವೆ ಹಾಗೆ ಅಂತೇಳಿದರೆ, ಅವರ ಬದ್ಧತೆ ಎಷ್ಟಿತ್ತು, ಅವರ ಪ್ರಾಮಾಣಿಕತೆ ಎಷ್ಟಿತ್ತು, ಅವರು ಜನಗಳಿಗಾಗಿ ಚಿಂತನೆ ಮಾಡ್ತಿದ್ದಂಥ ರೀತಿ ಹೆಂಗಿತ್ತು, ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ಬಹುಶಃ 12 ವರ್ಷ ತುಂಬಿದೆ ಹಾಗೆ ಅಂತೇಳಿ ಭಾಳ ದೊಡ್ಡ ಸ್ಪ್ಯಾನ್ ಇದೆ, ದಶಕವನ್ನು ಮೀರಿದ್ದೀರ. ಇಷ್ಟೊತ್ತಿಗೆ ಕನಿಷ್ಠ ನಿಮ್ಮೆಲ್ಲ ಖರ್ಚು ಕಳೆದು 1 ಕೋಟಿ ಆದರೂ ಕೂಡ ನೀವು ಲಾಭ ಮಾಡಬೇಕಾಗಿತ್ತು, ಆದರೆ ಆ ಥರ ಆಗಿಲ್ಲ ಹಾಗೆ ಅಂತೇಳಿದರೆ, ನೀವು ಜನಗಳನ್ನು ಮುಟ್ಟೋದ್ರಲ್ಲಿ ಇಲ್ಲೋ ಒಂದು ಕಡೆ ಹಿಂದುಳಿದಿದ್ದೀರಾ ಅಂತೇಳಿ ಭಾವನೆ ಆಗ್ತದೆ. ಹಾಗೆ ಮಾಡಿರುವಂಥ ಬ್ಯಾಂಕು ಇನ್ನೂ ಜನಗಳಿಗೆ ಹತ್ತಿರ ಆಗಬೇಕು, ಅವರ ವಿಶ್ವಾಸವನ್ನು ಪಡ್ಕೊಳ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಭಾಳ ಲಾಭವನ್ನು ಅಪೇಕ್ಷೆ ಪಡೆದು ಸಾಲಗಳನ್ನು ಕೊಡಬೇಕು, ಮತ್ತು ಅಷ್ಟೇ ಚೆನ್ನಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಲವನ್ನು ವಸೂಲಿ ಮಾಡಬೇಕು. ಇವು ಎಲ್ಲೋ ಒಂದು ಕಡೆ ಇನ್ನೂ ಚೆನ್ನಾಗಿ ಆಗಬೇಕು ಹಾಗೆ ಅಂತೇಳಿ ನಿಮ್ಮ ಸದಸ್ಯರು ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಅದನ್ನು ಗಮನಕ್ಕೆ ತೆಗೆದುಕೊಂಡು, ಇವತ್ತೇನಾದರೂ ಈ ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲವಾಗಿ ನಿಂತಿದೆ ಹಾಗೆ ಅಂತ ಹೇಳಿದ್ರೆ, ಹಿಂದೆ ಆಗಿ ಹೋಗಿರುವಂಥ ಭಾಳ ಹಿಂದಿನ ಸರ್ಕಾರಗಳು ತೆಗೆದುಕೊಂಡಂಥ ನಿರ್ಧಾರ, ಇಡೀ ರಾಜ್ಯದಲ್ಲಿ ಎಷ್ಟು ಕಲೆಕ್ಟ್ ಆಗ್ತದೆ ಟ್ಯಾಕ್ಸು, ಹೆಚ್ಚು ಕಮ್ಮಿ 60% ಟ್ಯಾಕ್ಸು ಬೆಂಗಳೂರು ನಗರ ಒಂದರಲ್ಲೇ ಹುಟ್ಟುತ್ತೆ. ನಮ್ಮ ಬಡ್ಜೆಟ್ಟಿನ 60% ಆದಾಯ ಬೆಂಗಳೂರು ಒಂದೇ ಕೊಡ್ತಾ ಇದೆ, ಆದರೆ ಬೆಂಗಳೂರಿಗೆ ನೀವು ತಿರುಗಿಸಿ ಏನು ಮಾಡ್ತಾ ಇದ್ದೀರಾ? ಕೆಂಪೇಗೌಡರು ಕಂಡಂಥ ಕನಸುಗಳು ಎಲ್ಲಿ ಹೋದವು? ಕೆಂಪೇಗೌಡರು ಕೇವಲ ಬೆಂಗಳೂರಿನಷ್ಟೇ ಕಟ್ಟಲಿಲ್ಲ, ಸಿರಾವರೆಗೂ ಅವರ ರಾಜಧಾನಿ ಇತ್ತು, ರಾಜ್ಯಾಡಳಿತ ಇತ್ತು,
ಮಧುಗಿರಿ ನಾಡಪ್ರಭುಗಳು ಶಿರಾ ಈ ಸುತ್ತಮುತ್ತಲಿನ ಭಾಗದ ಜಿಲ್ಲೆಗಳನ್ನ ಆಳ್ತಾ ಇದ್ರು, ಅವರು ಬಿಟ್ಟು ಹೋಗಿರುವಂಥ ಆದರ್ಶಗಳನ್ನು ತತ್ವಗಳನ್ನು ಏನು ಮಾಡಿದ್ರಿ? ವರ್ಷಕ್ಕೊಂದ್ಸರಿ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರದಲ್ಲಿ ಆಚರಣೆ ಮಾಡಿದ್ರೆ ಅಷ್ಟೇ ಸಾಕ? ಅವ್ರಿಗೆ ಕೊಡಬೇಕಾಗಿರುವಂಥ ಗೌರವವನ್ನು ಯಾಕೆ ಕೊಡ್ತಾ ಇಲ್ಲ? ಕೆಂಪೇಗೌಡರ ಆಡಳಿತವನ್ನು ಕೃಷ್ಣದೇವ ಅವತ್ತಿನ ಕೃಷ್ಣದೇವರಾಯ ಭಾಳ ದೊಡ್ಡದಾಗಿ ಮೆಚ್ಚಿಕೊಂಡು ತಮ್ಮ ದೊಡ್ಡ ಆಸ್ಥಾನದಲ್ಲಿ ಕೆಂಪೇಗೌಡರಿಗೆ ಭಾಳ ದೊಡ್ಡ ಸ್ಥಾನಮಾನವನ್ನು ಕೊಟ್ಟು ಅವರು ತೆಗೆದುಕೊಳ್ಳಿದ್ದಂಥ ಎಲ್ಲ ನಿರ್ಧಾರಗಳಲ್ಲೂ ಕೂಡ ಭಾಳ ದೊಡ್ಡ ಸಲಹೆಯನ್ನು ಮಾರ್ಗದರ್ಶನವನ್ನು ಕೆಂಪೇಗೌಡರಿಂದ ಪಡ್ಕೊಳ್ತಾ ಇದ್ರು. ಹಾಗೆ ಅಂತ ಹೇಳಿದ್ರೆ ಕೆಂಪೇಗೌಡರ ಮುಂದಾಲೋಚನೆ, ದೂರಾಲೋಚನೆ, ವಿಷನ್ ಮತ್ತು ವಿಷನರಿ, ದೃಷ್ಟಿ ಮತ್ತು ದೃಷ್ಟಿಕೋನ ಎಷ್ಟು ದೊಡ್ಡದಾಗಿತ್ತು. ಹಾಗಾಗಿ ಕೆಂಪೇಗೌಡರನ್ನು ಒಂದು ಜಾತಿಯ ವ್ಯವಸ್ಥೆಯಲ್ಲಿಟ್ಟು ನೋಡುವಂಥದ್ದು ಯಾವತ್ತೂ ಆಗಬಾರ್ದು.